ನಾನು ನಿಮ್ಮ ವಿಹನ್ ಮಾತಾಡ್ತಿರೋದು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ನಾನು 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಅಲ್ಲಿ ಕೆಳಗಡೆ ಲೈಕ್ ಬಟನ್ ಇದೆ, ಪ್ರೆಸ್ ಮಾಡಿ. ಆಯಿತಾ, ಮಾಡಿದ್ರ? ಥ್ಯಾಂಕ್ ಯು. ಇವತ್ತಿನ ಒಂದು ಟಾಪಿಕ್ ಇದಾಗಿದೆ ಸರ್. ನಾವು ಆರ್ಟಿಸ್ಟು ಕೆಲವರು ಒಂದಿಷ್ಟು ಬುಕ್ಸ್ ಓದಿ ಬುಕ್ಸ್ ಓದಿ ಬುಕ್ಸ್ ಓದಿ ಅಂತ ಹೇಳ್ತಾರೆ ಆ್ಯಕ್ಟಿಂಗ್ ಕಲಿಯೋದಕ್ಕೆ. ಬುಕ್ಸ್ಗಳು ನಮಗೆ ಓದೋದ್ರಿಂದ ಹೆಲ್ಪ್ ಆಗುತ್ತಾ ಅಥವಾ ಆ್ಯಕ್ಟಿಂಗ್ ಬಂದ್ಬಿಡುತ್ತಾ ಅಂತ ಕೇಳಿದ್ರಿ. ಬುಕ್ಸು ಓದೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಬುಕ್ಸ್ ಓದೋದ್ರಿಂದ ಕೆಟ್ಟದಾ? ಬಟ್ ಬುಕ್ಸ್ ಓದೋದ್ರಿಂದ ಆ್ಯಕ್ಟಿಂಗ್ ಬರುತ್ತೆ ಅಂತ ಹೇಳಲ್ಲ ನಾನು. ಬಟ್ ಆ್ಯಕ್ಟಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ. ಕೆಲವೊಂದಿಷ್ಟು ನಿಮ್ಗೆ ಗೊತ್ತಿಲ್ಲದೆ ಇರೋದು, ತಿಳ್ಕೊಳ್ದೇ ಇರೋದು ನೀವು ತಿಳ್ಕೊತೀರಾ, ಕಲ್ತ್ಕೋತೀರಾ ಅಂತ ಹೇಳಬಲ್ಲೆ. ಓಕೆ, ಬುಕ್ಸು ಯಾವ್ಯಾವು ಅಂದರೆ ಸುಮಾರು ಬುಕ್ಸ್ ಇದೆ ನೋಡಿ, ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಆ್ಯನ್ ಆ್ಯಕ್ಟರ್ ಪ್ರಿಪೇರ್ಸ್ ಅಂತ ಒಂದಿದೆ, ನಟನೆಯ ಪಾಠಗಳು ಅಂತ, ನಟನೆ ಕಲಿಯಿರಿ ಅಂತ ಸ್ವಲ್ಪ ಇದೆ ಇದೆ. ಈ ಥರದ ಸುಮಾರು ಬೇಜಾನ್ಸ್ ಬುಕ್ಸ್ ಇದೆ ನೋಡಿ. ನಿಮ್ಗೆ ಇಷ್ಟ ಆದರೆ, ನಿಮ್ಮ ಹತ್ರ ಟೈಮ್ ಇದ್ದರೆ ಓದಿ, ಒಳ್ಳೆಯದೇ. ಬುಕ್ಸ್ ಓದೋದ್ರಿಂದ ಯಾವುದು ಕೆಟ್ಟದಾ ಇಲ್ಲಿ ಹೇಳಿ, ಒಳ್ಳೆಯದೇ ಓದಿ. ಹಾಗೆ ಬುಕ್ಸ್ ಓದೋದ್ರಿಂದ ತುಂಬ ನಾಲೆಜ್ ಬರುತ್ತೆ. ನಾಲೆಜ್ ಬಂದರೆ ಗೊತ್ತಲ್ಲ ಎಲ್ಲೆಲ್ಲೆಲ್ಲ ನಾಲೆಜ್, ದುಡ್ಡು ಎಲ್ಲ, ಆಸ್ತಿ ಇಸ್ತಿ ಎಲ್ಲ ಹೋಗ್ಬೋದು. ಬಟ್ ನಾಲೆಜ್ ನಿಮ್ಮ ವ್ಯಾಲ್ಯೂನ ಜಾಸ್ತಿ ಮಾಡುತ್ತೆ, ಕರೆಕ್ಟಾ? ಸೊ ಹಾಗಾಗಿ ಬುಕ್ಸ್ನ ಓದಿ. ಹಾಗೆ ಎಲ್ಲಾದರೂ ನಮ್ಗೆ ಎಷ್ಟು ಯೂಸ್ ಬುಕ್ಸ್ ಓದೋದ್ರಿಂದ ಅಂದರೆ, ಒಂದು ನಿಮ್ಗೆ ಫಸ್ಟು ಬುಕ್ಸ್ ಓದೋ ಇಂಟ್ರೆಸ್ಟ್ ಇರಲಿಲ್ಲ ಅಂದರೆ, ಒಂದು ಅದು ಇಂಟ್ರೆಸ್ಟ್ ಬರಬೇಕು ಅಂದರೆ ಒಂದು ಬುಕ್ಸ್ ಹೇಳ್ತೀನಿ. ನಾನು ಓದಿದ್ದೀನಿ ಆಲ್ರೆಡಿ, ಸುಮಾರು ಸರಿ ಓದಿದ್ದೀನಿ. ನಮ್ಮ ತೇಜಸ್ವಿ ಸರ್ದು ಬುಕ್ಸ್ ಅದು, ಅವ್ರು ಬರೆದಿರೋದು ಜುಗಾರಿ ಕ್ರಾಸ್ ಅಂತ ಬರುತ್ತೆ. ಜುಗಾರಿ ಕ್ರಾಸ್ ತುಂಬ ನಿಜವಾಗ್ಲೂ ಒಂಥರ ಬುಕ್ಸ್ ಓದದೇ ಇರೋರಿಗೆ ಅದು ಇಂಟ್ರೆಸ್ಟ್ ಬರುತ್ತೆ. ನಿಮ್ಮ ಹತ್ರ ಟೈಮ್ ಇತ್ತು, ಇಂಟ್ರೆಸ್ಟ್ ಇದೆ, ಬಟ್ ಯಾರು ಓದ್ತಾರೆ ಅನ್ನೋದು ಅನ್ನೋರಿಗೆ ಈ ಜುಗಾರಿ ಕ್ರಾಸ್ ಅನ್ನೋ ಬುಕ್ಸ್ ಓದಿ ತುಂಬ ಚೆನ್ನಾಗಿದೆ ಬುಕ್ಸು. ಅದು ಹೆಂಗೆ ನನಗನ್ನಿಸ್ತು ಆ್ಯಕ್ಚುಲಿ, ವಾಟ್ ನೆಕ್ಸ್ಟ್, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಆ ಬುಕ್ಸ್ ನಿಮಗೆ. ಸೊ ಆ ಬುಕ್ಸ್ನ ನೀವು ಓದ್ತೀರಾ, ಒಂದು ಬುಕ್ಸು ಓದೋ ರೂಢಿ ಬಿತ್ತು, ಒಂದು ಕಡೆ ಕೂರೋ ಒಂದು ರೂಢಿ ಆಯ್ತು ಅಂದರೆ ನೀವು ಮತ್ತೆ ಮತ್ತೆ ಬೇರೆ ಬೇರೆ ಥರದ್ದು ಬುಕ್ಸ್ ಓದೋಕ್ಕೆ ಅನುಕೂಲ ಆಗುತ್ತೆ. ಸೊ ನೀವುಗಳು ಬುಕ್ಸ್ ಈ ಥರ ಟ್ರೈ ಮಾಡಿ, ಯಾರೆಲ್ಲ ಬುಕ್ಸ್ ಓದೋಕ್ಕಾಗಲ್ಲ ಅನ್ನೋರು. ಓಕೆ, ಬುಕ್ಸ್ ಓದೋದ್ರಿಂದ ಈ ಥರ. ಮತ್ತೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಬುಕ್ಸ್ ಓದೋದ್ರಿಂದ ನಮಗೆ ಯಾರಾದರೂ ಡೈಲಾಗ್ ಕೊಟ್ಟರೆ, ಬೇಗ ಬೇಗ ಓದ್ಕೋಬೋದು, ರಪ್ರಪ್ರಪ ಅಂತ ಓದ್ಕೊಳಕ್ಕಾಗುತ್ತೆ. ನೀವು ಓದೋದು ಯಾವುದು ರೂಢಿ ತಪ್ಪು ಅಂದರೆ, ಒಂದು ಇಷ್ಟು ಓದೋಕ್ಕೆ ಒಂದು ಸ್ವಲ್ಪ ಈ ಒಂದು ವರ್ಡ್ ನೋಡ್ತೀರಾ, ಆಮೇಲೆ ನೆಕ್ಸ್ಟ್ ಒಂದು ವರ್ಡ್ ನೋಡ್ತೀರಾ, ಆಮೇಲೆ ಇನ್ನೊಂದು ವರ್ಡ್ ನೋಡ್ತೀರಾ, ಈ ಥರ ಆಗುತ್ತೆ. ತುಂಬ ಲೇಟ್ ಆಗುತ್ತೆ ನೀವು ಓದ್ಕೊಳಕ್ಕೆ. ಓದಿದ್ರೆ ಅಂದರೆ ರಪ್ರಪ್ರಪ ಅಂತ ಓದ್ಬಿಡೋದು, ಬೇಗ ಬೇಗ ರೆಡಿ ಆಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ನಾವು ಮಾತಾಡಬೇಕಾದ್ರೆ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ, ಉಚ್ಚಾರಣೆ. ಓಕೆ, ಹಾಲು ಹಾಲು ಅವೆಲ್ಲ ನೀಟಾಗಿ ನೋಡಿಕೊಂಡ್ರೆ ಆ ಒಂದು ಹೆಂಗೆ ಸಾಧ್ಯ ಆದರೆ ನೀವು ನೀಟಾಗಿ ಓದ್ತೀರಾ, ಓದಿ. ಓಕೆ, ಕೆಲವೊಂದಿಷ್ಟು ನೀವೊಂದು ಹಾಫ್ ಅನ್ ಅವರ್ ನಿಮ್ಗೆ ಯಾರು ಸ್ಟಾರ್ಟಿಂಗಲ್ಲಿದ್ದರೆ ಹೊಸಬ್ರು, ಜೋರಾಗಿ ಓದಿ. ಹೊರಗಡೆ ಇರಲಿ ನೀವು ಮಾತಾಡೋದು, ಅವಾಗ ನಿಮ್ಮ ಮಿಸ್ಟೇಕ್ಸ್ ಗೊತ್ತಾಗುತ್ತೆ. ನೀವು ಓದೋದು ಹೊರಗಡೆ ಓದಿ ಅಂದರೆ ಜೋರಾಗಿ ಓದಿ, ಜೋರು ನ್ಯೂಸ್ ಪೇಪರೆಲ್ಲ ಅದೆಲ್ಲ ಜೋರಾಗಿ ಓದಿ. ನಿಮ್ಮ ಉಚ್ಚಾರಣೆ, ನಿಮ್ಮ ಪದ ಬಳಕೆ ಚೆನ್ನಾಗಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ. ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಿದ್ರೆ, ಮಾತಾಡಬೇಕಾದ್ರೆ, ಓದಬೇಕಾದ್ರೆ ತುಂಬ ಅನುಕೂಲ ಆಗುತ್ತೆ. ಉಚ್ಚಾರಣೆಯಲ್ಲಿ ಮಿಸ್ಟೇಕ್ಸ್ ಏನಾದರೂ ಇದ್ದರೆ, ಇದು ನನಗೆ ಬೇರೆಯವರು ಹೇಳ್ಕೊಟ್ಟಿರೋದು, ನಾನು ಬೇರೆಯವರಿಂದ ನಾನು ಕಲ್ತಿರೋದು. ನನಗೂ ಸುಮಾರು ಮಿಸ್ಟೇಕ್ಸ್ ಇತ್ತು, ಈಗಲೂ ಅವಾಗವಾಗ ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಆಗ್ತಿರುತ್ತೆ, ನಿಮಗೆ ಗೊತ್ತಾಗುತ್ತೆ ಆವಾಗಲೇ. ಓಕೆ, ಸೊ ಇದು ತುಂಬ ಅನುಕೂಲ ಆಗುತ್ತೆ, ಟ್ರೈ ಮಾಡಿ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಯಾರೆಲ್ಲ ಇದನ್ನು ಟ್ರೈ ಮಾಡ್ತಿದ್ದೀರ ಮಾಡಿ. ಓಕೆ, ಡನ್. ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಹೊಸ ಟಾಪಿಕ್ನ ಒಂದಿಗೆ ನಿಮ್ಮಿಂದ ಬರ್ತೀನಿ, ಮತ್ತೆ ಹೊಸ ಟಾಪಿಕ್ನ ಹೊಸ ತನನ ಹುಡ್ಕೊಂಡು ನಿಮ್ಮ ಮುಂದೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾ ಸಿಗೋಣ. ಓಕೆ, ಡನ್. ಹಾಗಾದರೆ ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಿದ್ರು ಆ ವಿಡಿಯೋ, ದಯವಿಟ್ಟು ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಫೋನಿಗೆ ಸ್ಟೋರ್ ಏನಾದರೂ ಜಾಸ್ತಿ ಆಗುತ್ತಾ, ಅಥವಾ ನಿಮ್ಮ ದುಡ್ಡು ಏನೂ ಕಟ್ಟಾಗಲ್ಲ? ನಿಮ್ಮ ದುಡ್ಡು ಒಬ್ಬೊಬ್ಬರು ಅಂದ್ಕೊಂಡಿರ್ತೀರಾ, ಕೆಟ್ಟ ಎಲ್ಲರಿಗೂ ಹೇಳ್ತಿಲ್ಲ, ಬಟ್ ಈ ಥರ ಯಾರು ಅಂದ್ಕೊಂಡಿದ್ರೆ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ನಿಮಗೆ ದುಡ್ಡು ಏನೂ ಕಟ್ಟಾಗಲ್ಲ, ಆಮೇಲೆ ಸಬ್ಸ್ಕ್ರೈಬಿಂದ ಪದೇ ಪದೇ ನಿಮ್ಗೆ ಏನೂ ಆಗಲ್ಲ, ಒಂದು ನೋಟಿಫಿಕೇಶನ್ ಬರ್ಬೋದು,
ನಾನು ಕೂಡ ಇನ್ಫಾರ್ಮೇಷನ್, ನಾನು ಕೂಡ ಏನು ಮಾಹಿತಿ, ನನ್ಗಳ ಮಾತು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಮತ್ತೆ ಸಿಗ್ತಾ ಇರುತ್ತೆ. ಮೂರು ಅಪ್ಡೇಟ್ಸ್ ಏನೆಲ್ಲ ಅಪ್ಡೇಟ್ಸ್ ವಿಡಿಯೋ ಸಿಗ್ತಾ ಬೇಕು ಅಂದರೆ ಮಾಡಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹೊಸ ಹೊಸ ವಿಡಿಯೋ ನಿಮ್ಗೆ ಗೊತ್ತಿರುತ್ತೆ ಬಿಡಿ, ಎಕ್ಸ್ಪ್ಲೇನ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಏನೂ ಆಗಲ್ಲ ರೀ, ಒಂದು ಸಬ್ಸ್ಕ್ರೈಬ್ ಕೊಡೋದ್ರಿಂದ, ಒಂದು ಲೈಕ್ ಕೊಡೋದ್ರಿಂದ, ಶೇರ್ ಕೊಡೋದ್ರಿಂದ ಏನಾಗುತ್ತೆ ಹೇಳಿ? ಎಷ್ಟೊಂದು ನಿಮಿಷಗಳ ಕಾಲ ನಿಮ್ಗಳಿಗೆಲ್ಲ ಯೂಸ್ ಆಗಲಿ ಅಂತ ನಾನು ವೀಡಿಯೋಸ್ನ ಮಾಡ್ತಾ. ಸೀರಿಯಸ್ಲಿ ನಾನು ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಬೋದು, ಬಟ್ ನನಗಾಗಿರೋ ಎಕ್ಸ್ಪೀರಿಯೆನ್ಸು ನಿಮ್ಗಳಿಗೆ ಆ ಏ ಒಂದು ಕೆಟ್ಟ ಒಂದು ಇನ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಈಗ ಏನು ನನಗೆ ಗೊತ್ತಿರೋದು, ಅಷ್ಟು ಟೈಮ್ ಇಂಡಸ್ಟ್ರಿಯಲ್ಲಿ ನೀವು ತಿಳ್ಕೊಬೇಕಂದ್ರೆ ಸುಮಾರು ವರ್ಷಗಳ 2-3 ವರ್ಷ ಎಲ್ಲ ಹಿಡಿಯುತ್ತೆ. ಸೀರಿಯಸ್ಲಿ ಸುಮ್ಮನೆ ವರ್ಷಗಳ ಗಟ್ಟಲೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು ಹೇಳಿ? ಸೊ ಹಾಗಾಗಿ ಆ ಒಂದು ಉದ್ದೇಶಕ್ಕೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಬಾಯ್ ರೀ. ಸಿ ಯು. ಥ್ಯಾಂಕ್ ಯು.